ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜೀವನ ಚರಿತ್ರೆಯನ್ನ ಸಮಾಜ ವಿಜ್ಞಾನದಿಂದ ಕೈಬಿಟ್ಟಿರುವ ಕುರಿತು ಈಗ ಈಡಿಗ ಬಿಲ್ಲವ ನಾಮಧಾರಿ ಒಟ್ಟು 26 ಪಂಗಡಗಳಿಗೆ ಶ್ರೀನಾರಾಯಣ ಗುರುಗಳ ಹೆಸರಿನಲ್ಲಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ರಚಿಸುವ ಸಲುವಾಗಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ಮನವಿ ಮತ್ತು ಹೋರಾಟದ ಕುರಿತು ಪತ್ರಿಕಾಗೋಷ್ಠಿಯನ್ನ ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆಯು ನಿನ್ನೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಲಾಗಿತ್ತು. ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ನಾಯಕ್ ಸುಂಟ್ರಳ್ಳಿ ತಮ್ಮ 3 ಬೇಡಿಕೆಗಳ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ರು. ಈ ಬೇಡಿಕೆಗಳನ್ನ ಸರ್ಕಾರ ಆದಷ್ಟು ಬೇಗ ಈಡೇರಿಸದೆ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಮಾರ್ಗದರ್ಶನದಲ್ಲಿ ರಾಜ್ಯಾದ್ಯಂತ ಈಡಿಗ ಬಿಲ್ಲವ ನಾಮಧಾರಿ 26 ಉಪಪಂಗಡಗಳ ಒಳಗೊಂಡಂತ ರಾಜ್ಯದಲ್ಲಿ 4ನೇ ಸ್ಥಾನದಲ್ಲಿರುವಂತಹ ನಮ್ಮ ಸಮುದಾಯಕ್ಕೆ ಏನು ಪಠ್ಯಪುಸ್ತಕದ ಒಂದು ವಿಷಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರವನ್ನ ಸಮಾಜ ವಿಜ್ಞಾನ ವಿಷಯದಿಂದ ಅದನ್ನು ಕನ್ನಡಕ್ಕೆ ಹಾಕಿರುವಂಥ ಒಂದು ಅನ್ಯಾಯವನ್ನು ನಮಗೆ ಮಾಡಿದ್ದಾರೆ. ಅದರ ವಿರುದ್ಧವಾದಂಥ ಒಂದು ಪ್ರತಿಭಟನೆ ನಾವು ಇವತ್ತು ಪ್ರೆಸ್ ಮೀಟ್ ಮುಖಾಂತರ ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಸಮಾಜಕ್ಕೆ 4ನೇ ಸ್ಥಾನದಲ್ಲಿದ್ದರೂ ಕೂಡ ನಿಗಮ ಮಂಡಳಿ ಕೊಡದೇ ಉಡಾಳ ಉತ್ತರವನ್ನು ಕೊಟ್ಕೊಳ್ತಾ ನಮಗೊಂದು ರೀತಿಯಲ್ಲಿ ನಮ್ಮನ್ನು ಕಡೆಗಣಿಸುವ ಒಂದು ಪ್ರಯತ್ನ ನಡೀತಾ ಇದೆ. ಅದರ ವಿರುದ್ಧವಾಗಿ ಕೂಡ ಒಂದು ಹೋರಾಟವನ್ನು ಮಾಡಬೇಕಂತ ನಾವು ಇವತ್ತು ಪ್ರೆಸ್ ಮೀಟ್ ಕರೆದಿರತಕ್ಕಂಥದ್ದು. ಅದು ಅದರ ಜೊತೆಗೆ ಸುಮಾರು 15-18 ವರ್ಷದ ಹಿಂದೆ ಏನು ಸೇಂದಿ ಇಳಿಸಿ ನಮ್ಮ ಜನಾಂಗ ಜೀವನ ನಡೆಸ್ತಾ ಇದ್ರು ದಿನನಿತ್ಯ ಜೀವನವನ್ನು, ಅಂಥ ಒಂದು ಜೀವನವನ್ನೇ ಕಸಿದುಕೊಂಡಂಥ ಸರ್ಕಾರಗಳು ಇದುವರೆಗೂ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಮುಂದೆ ಬರಲಿಲ್ಲ. ಇಂಥ ರಾಜ್ಯ ಸರ್ಕಾರಕ್ಕೆ ನಮ್ಮ ಸಮಾಜದಿಂದ ಆದಷ್ಟು ಎಲ್ಲ ರೀತಿಯ ಕೊಡುಗೆಗಳನ್ನು ಕೊಟ್ಟಂಥ ನಮ್ಮ ಸಮಾಜಕ್ಕೆ ನಿರುದ್ಯೋಗಿಗಳಂತ ಆಗುವಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಾ ಇರೋದ್ರಿಂದ ನಮಗೆ ಆ ಸೇಂದಿ ಇಳಿಸುವಂಥ ಕುಟುಂಬಗಳು ಇವತ್ತು ಬಹಳ ಕಷ್ಟದಲ್ಲಿದ್ದಾವೆ. ಅಂಥ ಸಮಾಜದಿಂದ ಬಂದಂಥ ಯುವಕರಿಗೆ, ವಿದ್ಯಾವಂತ ಯುವಕರಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅಥವಾ ಉದ್ಯೋಗವನ್ನು ಕೊಡುವುದಕ್ಕೆ ಪ್ರಯತ್ನವನ್ನು ಮಾಡದಿದ್ದರೆ ಉಗ್ರವಾದವಂಥ ಹೋರಾಟವನ್ನು ಮಾಡಬೇಕಂತ ಈ 3 ವಿಷಯದಲ್ಲಿ ನಾವು ಇವತ್ತು ಜಿಲ್ಲಾವಾರು, ತಾಲೂಕುವಾರು, ತಹಸೀಲ್ದಾರು ಮತ್ತು DCಗಳಿಗೆ ಮನವಿ ಕೊಡೋದು ಮತ್ತು ಪ್ರೆಸ್ ಮೀಟ್ ಮಾಡುವುದನ್ನು ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ವಿ. ನಂತರ ಮಾತನಾಡಿದ ಬೆಂಗಳೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಲೋಕೇಶ್, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜೀವನ ಚರಿತ್ರೆಯನ್ನ ಸಮಾಜ ವಿಜ್ಞಾನದಿಂದ ಕನ್ನಡಕ್ಕೆ ವರ್ಗಾಯಿಸಿ ಸರ್ಕಾರ ತ್ಯಾಪೆ ಹಚ್ಚುವ ಕೆಲಸ ಮಾಡ್ತಾ ಇದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಮಾಜಕ್ಕೆ ಮಾಡಿರುವ ಕೊಡುಗೆಗಳು ಎಲ್ಲರಿಗೂ ತಿಳಿಯಬೇಕೆಂದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜೀವನ ಚರಿತ್ರೆಯನ್ನ ಸಮಾಜ ವಿಜ್ಞಾನದಲ್ಲಿ ಇರಲು ಬಿಡಬೇಕು ಅಂತ ಹೇಳಿದ್ರು. ನಾರಾಯಣ ಗುರುಗಳು ತಮ್ಮದೇ ಆದ ರೀತಿಯಲ್ಲಿ ಒಂದು ಆಂದೋಲನವನ್ನು ಪ್ರಾರಂಭ ಮಾಡಿ ಏನು ಸಮಾಜದಲ್ಲಿ ಇರ್ತಕ್ಕಂಥ ಆಗಿನ ಕಟ್ಟಳೆಗಳೇನಿದ್ವು, ಜನರಲ್ಲಿ ಇರ್ತಕ್ಕಂಥ ಏನು ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ ಅನ್ನೋವೆಲ್ಲ ಏನಿದ್ವು, ವಿದ್ಯಾಭ್ಯಾಸದಿಂದ ವಂಚನೆ ಆಗಿರ್ತಕ್ಕಂಥವ್ರು, ಜಾತಿ ನಿಂದನೆಗೆ ಒಳಪಟ್ಟಂಥವ್ರು, ಅವರ ಉಡುಗೆ ತೊಡುಗೆ ಆಹಾರ ಪದ್ಧತಿಗಳಲ್ಲಿ ಏನೂ ಬೆಳಕನ್ನೇ ಕಾಣ್ತಾ ಇರ್ತಕ್ಕಂಥ ಜನರಿಗೆ ಆ ದಿನ ಬೆಳಕನ್ನು ತೋರಿಸಿದಂಥ ಒಬ್ಬ ಮಹಾನ್ ಸಮಾಜ ಸುಧಾರಕ ಅವರು. ಈ ಸಂದರ್ಭದಲ್ಲಿ ನಾನು ಹೇಳಕ್ಕಿಟ್ಟು ಇಷ್ಟಪಡೋದೇನಪ್ಪ ಅಂತಂದರೆ, ಏನು ಈ ಮುಂಚೆ ಕರ್ನಾಟಕ ರಾಜ್ಯ ಸರ್ಕಾರನೇ ಅವರನ್ನ ಸಮಾಜ ವಿಜ್ಞಾನ ಪಾಠದಲ್ಲಿ ಅವರ ಕುರಿತಾಗಿ ವಿಚಾರಗಳನ್ನು ಮನ್ನೆ ಮಾಡಿತ್ತು. ಯಾಕಪ್ಪ ಅಂತ ನಾನಾದ್ರು ಭಾವಿಸ್ತೀನಿ ಅಂತ ಹೇಳಿದ್ರೆ, ಹಿ ವಾಸ್ ಎ ಸೋಷಿಯಲ್ ರಿಫಾರ್ಮರ್, ಸಮಾಜ ಸುಧಾರಕರವರು. ಅದನ್ನು ಏಕಾಏಕಿ ಈಗ ಬಂದಂಥ ಸರ್ಕಾರ ಕಡಿತ ಮಾಡಿ ಅದನ್ನು ಕನ್ನಡ ಒಂದು ಪಠ್ಯ ಪುಸ್ತಕಕ್ಕೆ ಅದನ್ನು ಕೆಳಗಿಳಿಸಿರ್ತಕ್ಕಂಥದ್ದು ನಮಗೆ ಎಲ್ಲೋ ಒಂದು ರೀತಿ ಸರ್ಕಾರ ನಮ್ಮ ಬಗ್ಗೆ ಸಂಕುಚಿತ ಭಾವನೆ ಹೊಂದಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಈ ದಿನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಈಗ ಯಾರು ನಾವು ಅಷ್ಟೊಂದು ಪ್ರಜ್ಞಾಹೀನರಾದ ಸ್ಥಿತಿಯಲ್ಲಿ ನಾವಿಲ್ಲ. ನಾವು ಕೂಡ ನಮ್ಮದೇ ಆದ ಸ್ಪರ್ಧಾತ್ಮಕ ಬದುಕಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ತಮ್ಮಗಳ ಆದಿಯಾಗಿ. ಸೊ ಈಗಿದ್ರೂ ಕೂಡ ಕಂಡು ಕಾಣದ ರೀತಿಯಲ್ಲಿ ಸರ್ಕಾರ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನ್ನೋ ರೀತಿಯಲ್ಲಿ ಏನು ಜಾಣಿಗೆ ಉಡ್ತನದ ಹೆಜ್ಜೆಗಳನ್ನು ಇಡೋದ್ರ ಮುಖಾಂತರ ಏನು ಈ ಈಡಿಗ ಸಮುದಾಯಕ್ಕೆ ಒಂದು ರೀತಿ ದ್ರೋಹ ಬಗಿತಾ ಇದೆ. ಈ ಮುಂಚೆ ಒಂದು 6 ತಿಂಗಳ ಮುಂಚೆ ಆದಂಥ ರಾಜ್ಯೋತ್ಸವ ಇದರಲ್ಲೂ ಕೂಡ ಟ್ಯಾಬ್ಲೋ ಆದಂಥ ಅನ್ಯಾಯವನ್ನು ನಾವು ಸಾಂಕೇತಿಕವಾಗಿ ಪ್ರತಿಭಟಿಸಿದ್ವಿ. ಇದೇ ಸಂದರ್ಭದಲ್ಲಿ ರಾಜ್ಯ ಖಜಾಂಚಿ ದಿನೇಶ್ ಮಳಗದ್ದೆ ಮಾತನಾಡಿ, ಈಡಿಗ ಸಮಾಜದವರ ಕುಲಕಸಬು ಹೆಂಡ ಇಳಿಸೋದು, ಅದನ್ನ ಸರ್ಕಾರ ನಿಷೇಧಗೊಳಿಸಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ. ಇದಕ್ಕೆ ಪರಿಹಾರವಾಗಿ ಈಡಿಗ ಸಮುದಾಯಕ್ಕೆ ಪರ್ಯಾಯ ಅನುಕೂಲತೆ ಮಾಡಿಕೊಡ್ಬೇಕು ಅಂತ ಒತ್ತಾಯಿಸಿದ್ರು. ಅವತ್ತಿನ ಕಾಲದಲ್ಲಿ ನಮ್ಮ ಸಮಾಜದ್ದು ಒಂದು ಕುಲಕಸಬು ಅದು ಇವತ್ತಿನ ಜನರೇಷನ್ ನಮ್ಗೆ ಇಷ್ಟ ಇಲ್ಲ. ಬಟ್ ಆದ್ರೆ ಅದನ್ನ ಏಕಾಏಕಿ ತೆಗೆದ್ಮೇಲೆ ನಮ್ಗೇನು ಅದರಿಂದ ನಮಗೆ ಆದ್ರೆ ಅನ್ಯಾಯ ಆಗಿದೆ. ಅದರಿಂದ ಕೆಲಸದಿಂದ ಹೊರಗೆ ಬಂದವರಿಗೆ ಏನ್ ಕೊಟ್ಟಿದ್ದೀರಿ ನೀವು, ಅವ್ರ ಮಕ್ಕಳಿಗೆ ಏನ್ ಕೊಟ್ಟಿದ್ದೀರಿ, ಅವ್ರ ಎಷ್ಟು ಜನ ಇವತ್ತು ನಾರ್ತ್ ಕರ್ನಾಟಕದಲ್ಲಿ ಇರ್ಬೋದು, ನಮ್ಮ ಶಿವಮೊಗ್ಗ ಮಲ್ನಾಡು ಭಾಗದಲ್ಲಿ ಇರ್ತಕ್ಕಂಥದ್ದು, ನಾವೆಲ್ಲ ಸಣ್ಣ ಸಣ್ಣ ರೈತರು, ನಮ್ಗೇನು ನೀವು ಸವಲತ್ತು ಮಾಡಿಕೊಟ್ಟಿದ್ದೀರಿ ಅಂತಕ್ಕಂಥದ್ದು. ಏನಾದ್ರೂ ನಮ್ಗೊಂದು ಅವಕಾಶ ಮಾಡಿಕೊಡಿ, ಇಲ್ಲ ಬೇರೆ ವೃತ್ತಿಗಾದ್ರೂ ಒಂದು ಅವಕಾಶ ಮಾಡಿಕೊಡಿ. ಇವಾಗ ನೀವು ರಾಜ್ಯ ಸರ್ಕಾರದಲ್ಲಿ MSIL ತರೆದಿದ್ದೀರ ಎಲ್ಲ, ಅಟ್ಲೀಸ್ಟ್ ಅದರಲ್ಲಿ ಒಂದು 50% ರಿಸರ್ವೇಷನ್ ಮಾಡಿಬಿಟ್ಟು ನಮ್ಮ ಸಮಾಜದ ಯುವಕರಿಗೆ ಕೆಲಸ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಡ್ರಿ.
ಯಾಕೆ ಆಗಲ್ಲ? ನಮ್ಮ ವೃತ್ತಿನೇ ಯಾರೋ ನಾವು ಅಂತ ವೃತ್ತಿಯಿಂದ ಬಂದವರಿಗೆ ಏಕಾಏಕಿ ನೀವು ಸರ್ಕಾರದಲ್ಲಿ ತಗ್ದಿದ್ರಿ, ತಗ್ದಿರ ಬಗ್ಗೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ಬಟ್ ಸಿಸ್ಟಮ್ ಚೇಂಜ್ ಆಗಿದೆ, ಆ ಸಿಸ್ಟಮ್ ಇಸ್ ತಕ್ಕಂಗೆ ನೀವು ಬೇರೆ ಮಾಡಿದಾಗ ಅದಕ್ಕೆ ನಮ್ಗೆ ಒಂದು 50% ಆದ್ರೂ ನಮ್ಗೆ ರಿಸರ್ವೇಷನ್ ಮಾಡಿಬಿಟ್ಟು ನಮ್ಮ ಸಮಾಜದವರಿಗೆ ಕೊಡಿ ಅಂತ. ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆಯ ಬೆಂಗಳೂರು ಜಿಲ್ಲಾ ಘಟಕದ ಉಪಾಧ್ಯಕ್ಷ ಶ್ರೀ ದತ್ತಾತ್ರೇಯ, ಬೆಂಗಳೂರು ಜಿಲ್ಲೆಯ ಹಲವು ಶಾಖೆಯ ಅಧ್ಯಕ್ಷರು ಮತ್ತು ಅನೇಕ ಪದಾಧಿಕಾರಿಗಳು ಭಾಗವಹಿಸಿದ್ರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.